ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಅಕ್ಷತೃತೀಯ ದಿವಸ ಯಾವ ಥರ ಪೂಜೆ ಮಾಡೋದು ನಮ್ಮ ಮನೇಲಿ ನಾವು ಯಾವ ಥರ ಮಾಡ್ತೀವಿ ಅಂತ ಎಲ್ಲ ನಾನು ಹೇಳಿದ್ದೆ ಈ ವಿಡಿಯೋದಲ್ಲಿ ಅಕ್ಷತೃತೀಯ ದಿವಸ ಏನೇನು ದಾನ ಕೊಟ್ಟರೆ ಒಳ್ಳೆಯದು ಅಂತ ನೋಡೋಣ ಬನ್ನಿ ಅಕ್ಷತೃತೀಯ ಚಿನ್ನ ಬೆಳ್ಳಿ ತೊಗೊಳಕ್ಕೆ ದಾನ ಕೊಡೋದು ಕೂಡ ತುಂಬ ಮುಖ್ಯವಾಗದ್ದು ಹಣ್ಣು ಹೂವು ಕಾಯಿ ಆಮೇಲೆ ಹೆಣ್ಮಕ್ಳನ್ನೆಲ್ಲ ಕರೆದು ಅರ್ಶನ ಕುಂಕುಮ ಕೊಡೋದು ಈ ಥರ ದೀಪಗಳನ್ನ ನಿಮ್ಗೆ ಎಷ್ಟು ಬೇಕು ಚಿಕ್ಕದ ಬೇಕು ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಹಿತಾಳಿದ್ ದೀಪನ ಆಮೇಲೆ ಈ ಥರ ಬಟ್ಟಲಲ್ಲಿ ತಾಳೆ ಬಟ್ಟಲಲ್ಲಿ ಅಥವಾ ಬೆಳ್ಳಿ ಬಟ್ಟಲಲ್ಲಿ ಅರ್ಶಂ ಕುಂಕುಮ ಎಲ್ಲ ಹಾಕಿ ಆಮೇಲೆ ಹೆಣ್ಮಕ್ಳನ್ನೆಲ್ಲ ಕರೆದು ಕಾಯಿ ಹಣ್ಣು ಬಳೆ ಎಲ್ಲ ಇಟ್ಟು ಅರ್ಶಂ ಕುಂಕುಮ ಕೊಟ್ಟರೆ ತುಂಬಾ ಒಳ್ಳೆಯದು ಅದು ಮುತ್ತೇದಿ ತನ್ನ ಭಾಗ್ಯ ಹೆಚ್ಚಾಗುತ್ತದೆ ಅಂತ ನಂಬಿಕೆ ಇದೆ ಆಮೇಲೆ ಕಣದ ಪೀಸ್ ಕೊಡಬೇಕಾದ್ರೆ ಹೆಚ್ಚಾಗಿ ನಾವು ಯಾರಾದರೂ ನಮಗೆ ಕೊಟ್ಟಿರೋದನ್ನ ಕೊಡಬಾರ್ದು ಹೊಸದೇ ತೊ ತೊಗೊಂಡು ಬಂದು ಅಕ್ಷತೃತೀಯ ದಿವಸ ನಾವು ಕೊಡಬೇಕು ಸಲ ಯಾರಾದರೂ ಸಡನ್ನಾಗಿ ಮನೆಗೆ ಬರ್ತಾರೆ ಅವಾಗ ಇರೋ ಕಣದ ಪೀಸನ್ನೇ ನಾವು ಕುಂಕುಮ ಇಟ್ಬಿಟ್ಟು ಕೊಡ್ತೀವಿ ಅದೇನೋ ಪರವಾಗಿಲ್ಲ ಆದರೆ ಅಕ್ಷತೃತೀಯ ದಿವಸ ಕೊಡಬೇಕಾದ್ರೆ ಹೊಸದೇ ಕೊಡಬೇಕು ಆಮೇಲೆ ಅಕ್ಷತೃತೀಯ ದಿವಸ ಧಾನ್ಯಗಳನ್ನು ದಾನ ಮಾಡೋದ್ರಿಂದ ತಾಯಿ ಅನ್ನಪೂರ್ಣೇಶ್ವರಿ ಸದಾ ಮನೆಯಲ್ಲಿ ನಿಲ್ಲಿಸ್ತಾಳೆ ಅನ್ನೋ ನಂಬಿಕೆ ಇದೆ ಗೋಧಿ ಬೇಳೆ ಏನಾದರೂ ಬೇಳೆಕಾಳುಗಳನ್ನ ನೀವು ದಾನವಾಗಿ ಕೊಡಬಹುದು ಆಮೇಲೆ ಹಾಲು ಮೊಸರು ದೇವಸ್ಥಾನಕ್ಕೆ ಕೊಡೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಬೆಲ್ಲ ತುಪ್ಪ ಮಣ್ಣಿನ ಪಾತ್ರೆ ಇದನ್ನೆಲ್ಲವನ್ನು ದಾನವಾಗಿ ಕೊಡೋದ್ರಿಂದ ಅಕ್ಷಯತೃತೀಯ ನಮಗೆ ಅದೃಷ್ಟ ತರುತ್ತೆ ಅಂತ ನಂಬಿಕೆ ಇದೆ ಒಣಕೊಬ್ಬರಿಗೆ ಕೊಡೋದು ಒಣಕೊಬ್ಬರಿಯಲ್ಲಿ ಕಳೆಪಪ್ಪನ ಅಥವಾ ಖಜೂರನ ಒಣ ಖಜೂರನ್ನು ತುಂಬಿಸಿ ಕೊಡೋದು ಮುತ್ತೈದೆಯರಿಗೆ ಅದನ್ನು ಕೊಡೋದ್ರಿಂದ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಅದಾದಮೇಲೆ ಮಹಾಭಾರತನ ವ್ಯಾಸ ಮಹರ್ಷಿಗಳು ಅಕ್ಷಯತೃತೀಯ ದಿವಸ ಬರೆಯೋಕ್ಕೆ ಶುರು ಮಾಡಿದರು ಹಾಗಾಗಿ ಬಡ ಮಕ್ಕಳಿಗೆ ಪುಸ್ತಕ ಪೆನ್ನು ಇದನ್ನೆಲ್ಲ ಕೊಡೋದು ಕೂಡ ತುಂಬಾ ಒಳ್ಳೆಯದು ನಮ್ಮ ಮಕ್ಕಳ ಕೈಯಿಂದ ಸ್ಕೂಲ್ ಬ್ಯಾಗನ್ನು ಟಿಫನ್ ಬಾಕ್ಸು ವಾಟರ್ ಬಾಟಲು ಬುಕ್ಸು ಪೆನ್ನು ಪೆನ್ಸಿಲು ಸ್ಕೂಲಿಗೆ ಏನು ಬೇಕಾಗುತ್ತೆ ವಿದ್ಯಾದೇವಿಗೆ ಏನು ಬೇಕೋ ಅದನ್ನು ನಾವು ನಮ್ಮ ಮಕ್ಕಳ ಕೈಯಿಂದ ಯಾರಾದರೂ ಬಡ ವಿದ್ಯಾರ್ಥಿಗಳಿಗೆ ಕೊಡ್ಬೋದು ಇದರಿಂದ ನಮ್ಮ ಮಕ್ಕಳಿಗೂ ದಾನದ ಮಹತ್ವ ಅರ್ಥ ಆಗುತ್ತೆ ಅದಾದಮೇಲೆ ಬೆಲ್ಲ ತುಪ್ಪ ಮಣ್ಣಿನ ಪಾತ್ರೆ ಇದೆಲ್ಲ ದಾನವಾಗಿ ಕೊಡೋದು ತುಂಬಾ ಒಳ್ಳೆಯದು ಅಕ್ಷತೃತೀಯ ದಿವಸ ಸುಧಾಮ ಶ್ರೀಕೃಷ್ಣ ಪರಮಾತ್ಮನಿಗೆ ಅವಲಕ್ಕಿಯನ್ನು ದಿನ ಹಾಗಾಗಿ ಬೆಲ್ಲದ ಅವಲಕ್ಕಿನ ಬೆಲ್ಲ ಅವಲಕ್ಕಿ ಮತ್ತೆ ಕಾಯಿ ತುರಿನಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ವಿ ಅಲ್ಲಿ ಪ್ರಸಾದ ಮಾಡಿಕೊಂಡು ಅದನ್ನ ಎಲ್ರಿಗೂ ಹಂಚಬಹುದು ಇದೆಲ್ಲ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಆಮೇಲೆ ನಾವು ಅರ್ಶನ ಕುಂಕುಮ ತಗೊಳಕ್ಕೆ ಹೋಗ್ತೀವಿ ನನ್ನ ಅನುಭವದ ಪ್ರಕಾರ ನಾವು ವಯಸ್ಸಾದವರು ಅಂತ ಎಲ್ಲರೂ ಕರೀತಾರೆ ತುಂಬ ಒಂದು ಹತ್ತು ಮನೆಗಳಿಗೆ ಹೋಗ್ಬಿಟ್ಟು ಮನೆಗೆ ಹೋಗ್ತೀವಿ ಹೆಚ್ಚಾಗಿ ನಾವುಗಳು ಉಪಯೋಗಿಸೋದು ಅಲ್ಲಿ ತಗೊಂಡು ಬಂದಿರೋದನ್ನು ಕೆಲವೊಂದೆಲ್ಲ ನಾವು ಉಪಯೋಗಿಸೋದು ತುಂಬಾ ಕಡಿಮೆ ಹಣ್ಣುಗಳಂದರೆ ಮನೆಯಲ್ಲಿ ಹಾಲು ಎಷ್ಟೊಂದು ಹಣ್ಣುಗಳಿರುತ್ತೆ ಒಂದೊಂದು ಸಲ ತಿನ್ನೋಕ್ಕೆ ಆಗೋದಿಲ್ಲ ಆಮೇಲೆ ಎಲೆಯಂತೂ ನಾವು ಯಾರೂ ಹಾಕ್ಕೊಳ್ಳೋದಿಲ್ಲ ಎಲೆನ ಹಾಗೆ ಫ್ರಿಜ್ಜಲ್ಲಿ ಮಡಚಿಟ್ಬಿಡ್ತೀವಿ ಬಳೆಗಳು ಹಾಗೆ ಆಗುತ್ತೆ ಬಳೆಗಳು ಒಬ್ರೊಬ್ಬರು ಒಂದೊಂದು ಕಲರ್ ಕೊಟ್ಟಿರ್ತಾರೆ ಒಂದು ಸೈಜ್ ಸೈಜ್ ಚಿಕ್ಕದು ಒಂದು ಸೈಜ್ ದೊಡ್ಡದು ನನ್ನ ಅನುಭವಕ್ಕೆ ಈಗ ನಾವು ಬಳೆಗಳು ಹಾಕಿಸ್ಕೊಂಡ್ರೆ ಕೈಯಲ್ಲಿ ಒಂದೊಂದು ಅರ್ಧ ಅರ್ಧ ಡಜನ್ ಒಂದೇ ಥರದ ಬಳೆ ಹಾಕ್ಸ್ಕೊಂಡ್ಬಿಟ್ಟಿರ್ತೀವಿ ತಿರ್ಗಾ ಬೇರೆ ಬಳೆಗಳನ್ನ ಹಾಕ್ಕೊಳ್ಳಲ್ಲ ಹೀಗೆ ಇದ್ದವರಿಗೆ ಕೊಡೋ ಬದಲು ಯಾರಿಗದ ಅಗತ್ಯ ಇದೆಯೋ ಅಂಥವರಿಗೆ ಆ ದಾನ ನಾವು ಕೊಟ್ಟರೆ ತುಂಬಾನೇ ಒಳ್ಳೆಯದು ಈಗ ನಮ್ಮನೆ ಮುಂದೆ ಕಸ ತಗೊಳಕ್ಕೆ ಬರ್ತಾರೆ ಆ ಹೆಣ್ಮಕ್ಳಿಗೆ ನಾವು ಉಡಿ ತುಂಬಿದ್ರೆ ಅವ್ರಿಗೆ ತುಂಬಾನೇ ಸಂತೋಷ ಆಗುತ್ತೆ ದಕ್ಷಿಣಗೆ ನಾವು ಒಂದು 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 ಕಾಲುವ ರೂಪಾಯಿ ಈ ಥರ ಇಡ್ತೀವಿ ಅದ್ರ ಬದಲು ಅವರಿಗೆ ಒಂದು ಐವತ್ತೊಂದು ನೂರ ಒಂದು ಇಟ್ಟು ಬಿಟ್ಟು ಹಣ್ಣು ಕಾಯಿ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಕೊಟ್ರೆ ಅವ್ರಿಗೆ ತುಂಬಾನೇ ಸಂತೋಷ ಆಗುತ್ತೆ ಅವರು ಅದನ್ನೆಲ್ಲ ಉಪಯೋಗಿಸ್ತಾರೆ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ದಾನ ಕೊಡೋದ್ರಿ ಕೊಡೋದು ಅಕ್ಷತೀತೀಯ ಆಗಲಿ ಅಥವಾ ಯಾವಾಗಲೇ ಆಗಲಿ ಅಧಿಕ ಮಾಸದಲ್ಲಿ ಆಗಲಿ ಯಾವಾಗ ಆವಾಗಲೇ ನಾವು ಏನೇ ದಾನ ಕೊಡ್ತೀವಿ ಅಂತಂದರೆ ಅದರ ಅಗತ್ಯ ಇದ್ದವ್ರಿಗೆ ಕೊಟ್ಟರೆ ಅದು ತುಂಬಾ ಒಳ್ಳೆಯದು ಈಗ ನಮಗೆಲ್ಲ ಇರುತ್ತೆ ಈಗ ನಾವೆಲ್ಲ ಹೆಚ್ಚಾಗಿ ಅರ್ಶಿನ ಹುಮ್ಮು ಕರೆದ್ರೆ ಅಕ್ಕಪಕ್ಕದವ್ರು ಕರಿತೀವಿ ನಾವು ಒಬ್ರಿಗೊಬ್ರು ಕೊಡೋ ವಸ್ತುಗಳು ಸಲ ಉಪಯೋಗಕ್ಕೆ ಆಗೋದಿಲ್ಲ ಎಲೆಗಳನ್ನ ತೊಗೊಂಬಂದ್ಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಇದರ ಬದಲಾಗಿ ಅದನ್ನು ಯಾರಿಗೆ ಅಗತ್ಯ ಇದೆ ಅವರಿಗೆ ಈಗ ನಮ್ಮನೆ ಕೆಲಸಕ್ಕೆ ಬರ್ತಾರೆ ಅವ್ರಿಗೇನು ಬೇಕೋ ಒಂದು ಹೊಸ ಸೀರೆ ಚೆನ್ನಾಗಿರೋದು ಒಂದು ಸೀರೆ ಕೊಟ್ಟರೆ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ ಏನಾದರೂ ಧಾನ್ಯಗಳನ್ನ ಕೊಟ್ಟರೆ ಕಸ ಗುಡ್ಸೋಕ್ಕಂತ ಬರ್ತಾರೆ ಮನೆ ಮುಂದೆ ಕಸ ಎತ್ಕೊಂಡು ಹೋಗೋಕೆ ಬರ್ತಾರೆ ಅವ್ರಿಗೆ ಏನಾದರೂ ಧಾನ್ಯನೋ ಏನು ಬೇಕೋ ಬೆಲ್ಲನೋ ತುಪ್ಪನೋ ಇದೆಲ್ಲ ಕೊಟ್ಟರೆ ಅವ್ರು ಅದನ್ನು ಉಪಯೋಗಿಸ್ಕೊಳ್ತಾರೆ ಅವಾಗ ನಿಜವಾಗ್ಲೂ ದಾನದ ಮಹತ್ವ ಅಲ್ಲಿರುತ್ತೆ ಈ ಅಕ್ಷ ಅಕ್ಷತೃತೀಯ ದಿವಸ ನಾನು ಒಂದು ಹೊಸದೇನಾದರೂ ಪ್ರಾರಂಭ ಮಾಡೋಣ ಅನ್ಕೊಂಡಿದ್ದೀನಿ ಅದು ಏನು ಮಾಡ್ತೀನಿ ಅಂತ ನಾನು ನಿಮಗೆ ಮುಂದಿನ ಅಕ್ಷತೃತೀಯ ದಿವಸ ವೀಡಿಯೋದಲ್ಲಿ ಹಾಕ್ತೀನಿ ನಿಮ್ಗೆ ಸಾಧ್ಯವಾದರೆ ನೀವು ಗೆಸ್ಟ್ ಮಾಡೋಕ್ಕಾಗುತ್ತ ನೋಡಿ ವೀಕ್ಷಕರೇ ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ನಾನು ಅದನ್ನು ಅಕ್ಷತೃತೀಯ ದಿವಸ ಅದನ್ನು ಪ್ರಾರಂಭಿಸಿ ನಿಮಗೆ ನಾನು ತೋರಿಸ್ತೀನಿ ನೀವು ಎಲ್ಲ ಅಕ್ಷತೃತೀಯನ್ನು ಸಂತೋಷದಿಂದ ಆಚರಿಸಿ ನಿಮ್ಗೇನು ದಾನ ಕೊಡಬೇಕನ್ನಿಸುತ್ತೋ ಅದನ್ನು ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು